ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ, ಕ್ಷೇಮವಾಗಿರಿ, ನಗ್ತಾ ಇರಿ. ನಾನಿವತ್ತು ಸೋಂದೆ ಶ್ರೀಮಠದ ಆಡಳಿತಕ್ಕೊಳಪಟ್ಟಿರುವ ಹೂವಿನ ಕೆರೆಯ ಒಂದು ಗೋಶಾಲೆಗೆ ಬಂದಿದ್ದೇನೆ. ಈ ಗೋಶಾಲೆಯನ್ನು ನಿಮಗೆ ವಿವರವಾಗಿ ತಿಳಿಸೋಣ ಅಂತ ಬಂದಿದ್ದೇನೆ. ಕಾರಣ ಏನಂದರೆ, ಈ ಗೋಶಾಲೆಯಲ್ಲಿ ಸುಮಾರು 450 ಹೆಚ್ಚು ಗೋವುಗಳಿದ್ದಾವೆ. ಅಷ್ಟೇ ಅಲ್ಲದೆ ಈ ಗೋಶಾಲೆಯಲ್ಲಿ ವಿಶೇಷವಾದ ಗೋವುಗಳು ಅಂದರೆ, ಕೆಲವೊಂದು ಗೋವುಗಳಿಗೆ ಎರಡೂ ಕಣ್ಣು ಕಾಣೋದಿಲ್ಲ, ಕೆಲವೊಂದು ಗೋವುಗಳಿಗೆ ಕಣ್ಣು ಗುಡ್ಡೆನೇ ಸಹ ಸರಿಯಾಗಿಲ್ಲ, ಅಂಥ ಕೆಲವೊಂದು ವಿಶೇಷವಾದ ಗೋವುಗಳಿದ್ದಾವೆ. ಆದರೂ ಆ ಗೋವುಗಳು ತಾವು ನೀರು ಎಲ್ಲಿದೆ, ಅದಕ್ಕೆ ಆಹಾರ ಎಲ್ಲಿದೆ ಹುಡ್ಕೊಂಡು ಹೋಗಿ ಅವೇ ಆಹಾರವನ್ನು ತಿನ್ಕೊಂಡು ಬಂದು ಒಂದು ಕಡೆ ಮಲಗ್ತಾವೆ. ಅಷ್ಟು ವಿಶೇಷವಾದ ಗೋವುಗಳಿದ್ದಾವೆ. ಅಷ್ಟೇ ಅಲ್ಲದೆ ಕೆಲವೊಂದು ಆಕ್ಸಿಡೆಂಟ್ ಆದ ಗೋವುಗಳಿದ್ದಾವೆ, ಕ್ಯಾನ್ಸರ್ ಗೆಡ್ಡೆಗಳಾದಂಥ ಗೋವುಗಳು ಸಹ ಇದ್ದಾವೆ. ಹಾಗಾಗಿ ನನಗೆ ಈ ಗೋಶಾಲೆ ತುಂಬ ವಿಶೇಷ ಅನ್ನಿಸ್ತು. ಸುಮಾರು 50 ಹೆಚ್ಚು ಎಕರೆ ಸ್ಥಳದಲ್ಲಿ ಈ ಗೋಶಾಲೆ ಇದೆ. ನಿಮಗೆ ಈ ಗೋಶಾಲೆಯ ವಿಳಾಸ ಬೇಕು ಅಂದರೆ, ನೀವು ಕುಂದಾಪುರದ ಕುಂಬಾಶಿಯ ಆನೆಗುಡ್ಡೆ ದೇವಸ್ಥಾನದ ಪಕ್ಕದಿಂದ ಬಂದರೆ ಹೂವಿನ ಕೆರೆ ಅನ್ನುವ ಕ್ಷೇತ್ರಕ್ಕೆ ಬರ್ತೀರಿ. ಆ ಹೂವಿನ ಕೆರೆ ಕ್ಷೇತ್ರದಲ್ಲಿ ವಾದಿರಾಜ ಸ್ವಾಮಿಗಳ ಹುಟ್ಟೂರು, ಹುಟ್ಟಿದ ಮನೆ, ಅವರು ಆಟವಾಡಿದ ಸ್ಥಳ ಇದೆ. ಆ ಬಗ್ಗೆನೂ ವಿಡಿಯೋ ಮಾಡಿದ್ದೇನೆ, ಆ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಅಷ್ಟೇ ಅಲ್ಲದೆ ಆ ಹೂವಿನ ಕೆರೆ ಕ್ಷೇತ್ರ ದರ್ಶನ ಮಾಡಿಕೊಂಡು ನೀವು ಹತ್ತಿರದಲ್ಲಿಯೇ ಇದ್ದ ಈ ಗೋಶಾಲೆಗೆ ಒಮ್ಮೆ ಭೇಟಿ ಕೊಡಿ. ಸೋಂದ ಶ್ರೀಮಠದ ಸ್ವಾಮೀಜಿಗಳು ಈ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ. ಈ ವಿಡಿಯೋವನ್ನು ನೋಡಿದ ಮೇಲೆ ಈ ಕಣ್ಣಿಲ್ಲದ ಕೆಲವೊಂದು ಹಸುಗಳಿಗೆ ನಿಮಗೇನಾದರೂ ದಾನ ಮಾಡಬೇಕು ನಿಮ್ಮ ಹೆಸರಿಂದ ಅನಿಸಿದರೆ, ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. 4 ಜನರಿಗೆ ಈ ವಿಡಿಯೋವನ್ನು ಹಂಚಿ. ಹಾಗೂ ಇಲ್ಲಿ ನಾನು ನಮೂದಿಸಿದ ಈ ಅಕೌಂಟ್ ನಂಬರಿಗೆ, ಅಂದರೆ ಅದು ಸೀದಾ ಸೋಂದಾ ಮಠದ ಸ್ವಾಮೀಜಿಗಳ ಅಕೌಂಟಿಗೆ ಹೋಗುತ್ತೆ. ನೀವು ಬೇಕಾದರೆ ವಿಚಾರ ಮಾಡಿಕೊಂಡು ಆ ಅಕೌಂಟಿಗೆ ಹಣವನ್ನು ಹಾಕ್ಬೋದು. ಅಷ್ಟೇ ಅಲ್ಲದೆ ನೀವು ಉಡುಪಿ ಮಠಕ್ಕೆ ಹೋದಾವಾಗ ಅಲ್ಲಿ ಸೋಂದಾ ಮಠ ಇದೆ, ಅಷ್ಟಮಠಗಳಲ್ಲೊಂದು. ತಿರುಸಿ ಸಮೀಪದ ಸೋಂದಾ ಮಠಕ್ಕೆ ಹೋದಾವಾಗ ಅಲ್ಲೂ ಸಹ ನೀವು ವಿಚಾರಿಸಿ ನೀವು ಈ ಗೋಶಾಲೆಗೆ ನಿಮ್ಮ ಕಿರುಕಾಣಿಕೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ನನ್ನ ಈ ವಿಷಯ ಇಷ್ಟ ಆದರೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನನ್ನು ಒತ್ತಿ. ಬನ್ನಿ ಒಂದ್ಸಲ ಈ ಗೋಶಾಲೆಯನ್ನು ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ. ಅಯ್ಯೋ, ಕಣ್ಣುಗುಡ್ಡೆನೇ ಇಲ್ವಾ ಇದಕ್ಕೆ? 4 ಕೆಜಿ ಗಡ್ಡೆ ಇದ್ದಿತ್ತು. 4 ಕೆಜಿ ಗಡ್ಡೆ ಇತ್ತು. ಕುಡಿ, ಕಣ್ಣು ಕಾಣೋದಿಲ್ಲ, ನಮ್ಮಲ್ಲೇ ಹುಟ್ಟಿ ಬೆಳೆದವಳು. ಇವರು ನಾಗರಾಜ್ ಹೆಬ್ಬಾರ್ ಅಂತೇಳಿ ಇಲ್ಲಿಯ ಮೇಲ್ವಿಚಾರಕರು. ನಮಗೆ ಈ ಗೋಶಾಲೆಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಿಳಿಸಲಿದ್ದಾರೆ. ನಮಸ್ಕಾರ. ಕಾಮಧೇನು ಗೋ ಸಂರಕ್ಷಣಾ ಕೇಂದ್ರ ಹೂವಿನ ಕೆರೆ. ನಮ್ಮದು ಇದು ಸೋದೆ ಮಠಕ್ಕೆ ಸೇರುತ್ತೆ. ಶ್ರೀ 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 ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿ ಅನುಗ್ರಹದಿಂದ ಇಷ್ಟು ಮಟ್ಟಿಗೆ ನಡೀತಾ ಉಂಟು. ಗೀರ್ ತಳಿ ಇದು. ಗೀರ್ ತಳಿಯ? ಗೀರ್ತಳಿ. ಹಾಂ ಹಾಂ. ಇದು ಹರಿಯಾಣದ್ದು. ಹರಿಯಾಣದ? ಹರಿಯಾಣದಿಂದ ಬಂದು. ಹೌದು, ಮಲ್ನಾಡ್ ಗಿಡ್ಡ ಅಂದ್ಬಿಟ್ಟಿದ್ದು. ಎಚ್ಎಫ್ ತಳಿ ಅಂತಂದ್ರೆ ಇದು ಮೇಲ್ಗಡೆ ಇದು ಬರೋದಿಲ್ವಾ ಇದಕ್ಕೆ ಹೀಗೆ? ಹಾ, ಇಲ್ಲ 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 ಇಲ್ಲ. ಅದು ಒಂದು ಅಮೃತ್ ಮಾಲ್ ಅಂದ್ಬಿಟ್ಟು. ಆಕ್ಸಿಡೆಂಟ್ ಆಗಿ ಬಂದಿರು ಕುಂದಾಪುರದಿಂದ. ಆಕ್ಸಿಡೆಂಟ್ ಆಗಿದೆ? ಇದಕ್ಕೆ ಬ್ಯಾಂಡೇಜ್ ಮಾಡಿಸಿದಿರಾ? ಬ್ಯಾಂಡೇಜ್ ಮಾಡಿಸಿದ್ವಿ. ಹೌದು ಹೌದಲ್ಲ. ಡಾಕ್ಟರ್ನ ಕರೆಸಿ, ಗೌರ್ಮೆಂಟ್ ಡಾಕ್ಟರ್ನ ಕರೆಸಿ. ಅಯ್ಯೋ, ಹಾಂ. ಗೀರ್ತಳಿ ಗಂಡು ಜಾತಿ ಗೋಣ. ಗೀರ್ತಳಿಯಲ್ಲಿ ಗಂಡು ಜಾತಿ? ಗಂಡು ಜಾತಿ. ಹೌದು. ಅದು ಸರ್, ಕ್ಯಾನ್ಸರ್ ಬಂದಿರೋದು ಇದೆ ಇದಕ್ಕೆ. ಹಾಂ, ಕ್ಯಾನ್ಸರ್ ಬಂದಿರೋದು. ಹೌದಾ? ಇದು ಹಾ. ಇದೀಗ ಆಪರೇಷನ್ ಆಗಿ ನಾನು 4 ವರ್ಷ ಆಗಿದೆ. ಇದು ನಾರ್ಮಲ್ ಆಗಿದೆ. 4 ಕೆಜಿ ಗಡ್ಡೆ ಇದ್ದಿತ್ತು. 4 ಕೆಜಿ ಗಡ್ಡೆ ಇತ್ತು? ಹಾಂ, 4 ಕೆಜಿ ಗಡ್ಡೆ ಇತ್ತು. ಡಾಕ್ಟರ್ ಬಂದು ಆಪರೇಷನ್ ಮಾಡಿರಿ ಬಂತಾರೆ. ಈಗ ನಾರ್ಮಲ್ ಆಗಿದೆ. ಓ ಹೋ ಹೋ. ಹೆಚ್ಚು ಅದು 2018 ಇಸ್ವಿಯಲ್ಲಿ ಕಟ್ ಮಾಡಿ ತೊಗೊಂಡು ಹೋಗ್ತಾ ಇದ್ರು. ಇದು ಈ ಮಾಂಸಕ್ಕಾಗಿ ತಗೊಂಡು ಹೋಗ್ತಾ ಇದ್ರು. 2018 ಇಸ್ವಿಯಲ್ಲಿ. ಹಾಂ, ಬಜರಂಗ ದಳದ ತಡೆದ್ಬಿಟ್ಟು ಇಲ್ಲಿ ತಂದುಬಿಟ್ಟೋದು. ಓ ಹೋ ಹೋ. ಕುಡಿ, ಕಣ್ಣು ಕಾಣೋದಿಲ್ಲ, ನಮ್ಮಲ್ಲೇ ಹುಟ್ಟಿ ಬೆಳೆದವಳು. ಕಣ್ಣಂದ್ರೆ ಎರಡೂ ಕಣ್ಣು ಕಾಣೋದಿಲ್ಲ? ಎರಡೂ ಕಣ್ಣು ಕಾಣೋದಿಲ್ಲ. ಅಯ್ಯೋ. ಹಾ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವಳು. ಅದನ್ನ ಮತ್ತೆ ಎಲ್ಲಿ ನೀರು ಉಂಟು, ಎಲ್ಲಿ ಹುಲ್ಲು ಉಂಟು ಎಲ್ಲ ಅವಳಿಗೆ ಗೊತ್ತಿದೆ. ಅಲ್ಲಿ ಹೋಗಿ ತಿನ್ಕೊಂಡು ಆರಾಮ ತಿರುಗಾಡಿ ಬಂದು ವಾಪಸ್ ಇಲ್ಲೇ ಮಲ್ಕ್ತಾಳೆ. ಅಯ್ಯೋ. ಹಾ,
ಒಂದು ಈ ಗರ್ಭಿಣಿ ಇವಳು ಈಗ ಹೌದಾ ಹೌದು ಈ ಗರ್ಭಿಣಿ ಒಂದು ಲಾಸ್ಟ್ ಟೈಮ್ ಒಂದು ಮಗುವಾಗಿತ್ತು ಒಂದು ವರ್ಷ ಹಿಂದೆ ಒಂದು ಮಗುವಾಗಿತ್ತು ಅದು ಆರೋಗ್ಯವಾಗಿತ್ತು ಅದಕ್ಕೆ ಕಣ್ಣೆಲ್ಲ ಕಾಣಿಸುತ್ತೆ ಹುಟ್ಟು ಆದ್ರೆ ಕಣ್ಣಿಲ್ಲ ಅಷ್ಟೇ ನಮ್ಮಲ್ಲಿ ಹುಟ್ಟಿ ಬೆಳೆದ ಅಯ್ಯೋ ನೋಡಿ ವೀಕ್ಷಕರೇ ಗೋಶಾಲೆ ಅಂದ ತಕ್ಷಣ ಸುಮ್ಮನೆ ನಾನು ಗೋಶಾಲೆಯನ್ನು ತೋರಿಸ್ತಾ ಇಲ್ಲ ನಿಮಗೆ ಇಲ್ಲಿಯ ವಿಶೇಷತೆಯನ್ನು ನೋಡಿ ಇಷ್ಟು ಸುಂದರವಾದ ಆಕಳಿಗೆ ಕಣ್ಣು ಎರಡೂ ಕಣ್ಣು ಕಾಣಿಸೋದಿಲ್ಲ ಆದರೂ ಸಹ ಇದು ಅಲ್ಲಿ ಇಲ್ಲಿ ಮೇಯ್ಕೊಂಡು ಆರಾಮಾಗಿ ಇಲ್ಲಿ ಜೀವನ ಮಾಡ್ತಾ ಇದೆ ಇನ್ನೊಬ್ಬರಿಗೆ ಭಾರವಾಗದೆ ಇದೊಂದು ಮಾನವನಿಗೆ ನಿದರ್ಶನ ಇದಕ್ಕೆ ಹಣೆ ಮೇಲೆ ನೋಡಿ ಒಂದು ಪ್ರೀತಿಯ ಸಂಕೇತ ಬಂದಿರೋ ಗುಡ್ಡ ಆಯ್ತು ಎರಡು ಮೂರು ವರ್ಷ ಆಯ್ತು ಬಂದಿಲ್ಲಿ ಅದು ಒಂದು ಪಾದ ಇಲ್ಲ ಅವಳಿಗೆ ಇಲ್ಲೇ ಒಂದು ಆಪರೇಷನ್ ಮಾಡಿ ತೆಗೆದ ಮೇಲೆ ಮೂರು ಕಾಲಲ್ಲಿ ನಿಂತ್ಕೊಳ್ಳುತ್ತೆ ಮೂರು ಕಾಲಲ್ಲಿ ನಿಂತ್ಕೊಳ್ಳುತ್ತೆ ಮೂರು ಕಾಲಲ್ಲಿ ನಿಂತ್ಕೊಳ್ಳುತ್ತೆ ತಿನ್ನೋದು ಕುಡಿಯೋದು ಮಾಡೋದು ಎಲ್ಲ ಮಾಡ್ತದೆ ಆರೋಗ್ಯವಾಗಿದೆ ಇಲ್ಲೇ ಒಂದು ಆಪರೇಷನ್ ಆಗಿದೆ ಅದಂತರ ಒಂದು ಪಾದ ಕಟ್ ಮಾಡಿದ ಡಾಕ್ಟರ್ ಒಂದು ಕಾಲ ಒಂದು ಪಾದ ಇಲ್ಲಿ ಕಾಣಿಸ್ತದೆ ನೋಡಿ ಕಾಲು ಪಾದ ಕಾಣಿಸ್ತದೆ ನೋಡಿ ಪಾದ ಇಲ್ಲ ಪಾದ ಇಲ್ಲ ಪಾದ ಆಪರೇಷನ್ ಮಾಡಿದೆ ಡಾಕ್ಟರ್ ಬಂದು ಗೋರಿ ಅಂದ್ರೆ ಕೋಣ 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 ಹೌದು ಇದನ್ನ ಕುಮಟದಲ್ಲಿ ಕಟ್ ಮಾಡಲಿಕ್ಕೆ ತಗೊಂಡು ಹೋಗ್ತಾ ಇದ್ರು 2012 ಇಸ್ವಿಯಲ್ಲಿ ಆವಾಗ ಬಜರಂಗ ದೊಡ್ಡ ತಡದ್ದು ಗೋರಿ ಸೊ ತಡದ್ದು ಇಲ್ಲಿ ತಂದು ಬಿಟ್ಟೋದು ನಮ್ಮಲ್ಲಿ ಒಟ್ಟು ನಮ್ಮಲ್ಲಿಗೆ ಇದು 18 ಉಂಟು ಮತ್ತೆ 2 ಎಮ್ಮೆ ಉಂಟು ಇಲ್ಲೊಬ್ಬರಿಗೆ ಸಹ ಕಣ್ಣು ಕಾಣುವುದಿಲ್ಲ ಓ ಕಣ್ಣಿಗೆ ಸ್ವಲ್ಪ ಅದು ಇದು ಹುಟ್ಟದಾಗಿಂದಲ್ಲ ಮಿಡ್ಲಲ್ಲಿ ಕಣ್ಣಿಲ್ಲ ಮಿಡ್ಲಲ್ಲಿ ಕಣ್ಣಿಲ್ಲ ಕಣ್ಣು ಅಂದ್ರೆ ಕಣ್ಣು ಎರಡು ಕಣ್ಣು ಎರಡು ಕಣ್ಣು ಇಲ್ಲ ಎರಡು ಕಣ್ಣಿರದ ಈ ಗೋಮಾತೆಯು ಜೀವಿಸುತ್ತಿರುವುದನ್ನು ನೋಡಿದರೆ ನಾವು ಕಲಿಯಬೇಕಾದ್ದು ತುಂಬಾ ಇದೆ ಅನಿಸುತ್ತೆ ಓ ಎರಡು ಕಣ್ಣೇ ಇಲ್ಲ ಕಣ್ಣೇ ಇಲ್ಲ ಆದ್ರೆ ಹುಟ್ಟುವಾಗ ಉಂಟು ಹುಟ್ಟುವ ಸರಿ ಐತಿ ನಂತರ ಮಿಡ್ಲಲ್ಲಿ ಒಂದು ರೋಗ ಏನು ಅಂತ ಬಂದು ಅದಂತ ಕಣ್ಣು ಎರಡು ರೋಗ ಬಂದು ಎರಡು ಕಣ್ಣೇ ಇಲ್ಲ ಆರೋಗ್ಯವಾಗಿ ಉಂಟು ಏನ್ ತೊಂದರೆ ಇಲ್ಲ ಕಣ್ಣಿಲ್ಲ ಅನ್ನೋದು ಬಿಟ್ರೆ ನಿಮ್ಮ ಆರೋಗ್ಯದಲ್ಲಿ ಆರೋಗ್ಯವಾಗಿದೆ ಈ ಕಣ್ಣಿಲ್ಲ ಅಂತ ಆಕಳುಗಳು ನಿಮ್ಮಲ್ಲಿ ಇದೆ ಇದರಿಂದ ನಿಮಗೆ ಸಮಸ್ಯೆ ಅನಿಸೋದಿಲ್ಲ ಅದೇ ಗ್ರೇಟ್ ರೀ ಅದು ಯಾಕಂದ್ರೆ ಇಂಥ ಪ್ರಾಣಿಗಳ ಸೇವೆ ಮಾಡೋದಿದೆಯಲ್ಲ ಅದು ನಿಜವಾಗ್ಲೂ ಒಂದು ಭಾಗ್ಯಕ್ಕೆ ಸಿಗೋದು ಎಲ್ಲರಿಗೂ ಇಂಥ ಭಾಗ್ಯ ಸಿಗೋದಿಲ್ಲ ಕಣ್ಣಿಲ್ಲ ಅಂತ ನಮ್ಗೆ ಹೊರೆ ಇಲ್ಲ ಮನುಷ್ಯರಾಗಿ ನಮ್ಗೆ ಹೊರೆ ಆಗ್ಬೋದು ನೋಡಿ ವೀಕ್ಷಕರೇ ನಮ್ಮ ಬಾಯಿಂದ ಮಾತೇ ಹೊರಡ್ತಾ ಇಲ್ಲ ಕೇವಲ ವಾಸನೆಯಿಂದ ಸ್ಮೆಲ್ಲಿಂದ ಅದು ಹೇಗೆ ಎಷ್ಟು ಚೆನ್ನಾಗಿ ವರ್ತಿಸ್ತದೆ ನೋಡಿ 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 ವೀಕ್ಷಕರೇ ಇಂಥ ಕಣ್ಣಿಲ್ಲದೆ ಇರುವಂತ ಗೋವುಗಳನ್ನ ಸಹ ಇಲ್ಲಿ ಇವರು ಪಾಲನೆ ಮಾಡಿ ಪೋಷಣೆ ಮಾಡ್ತಾ ಇದ್ದಾರೆ ದಯವಿಟ್ಟು ನಿಮ್ಮಲ್ಲಿ ಒಂದು ವಿನಂತಿ ಏನಂದ್ರೆ ಇಂತಹ ಗೋಶಾಲೆಗಳನ್ನು ಉಳಿಸೋದಕ್ಕೋಸ್ಕರ ಇಂಥ ಗೋವುಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಗೋಮಾತೆಯ ಸಂರಕ್ಷಣೆಗೋಸ್ಕರ ಸಾಧ್ಯವಾದಷ್ಟು ತಾವು ಈ ಗೋಶಾಲೆಗೆ ದೇಣಿಗೆಯನ್ನು ಕೊಟ್ಟು ನಿಮ್ಮ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ ಈ ಗೋಶಾಲೆಯಲ್ಲಿ ಸುಮಾರು ಎಷ್ಟು ಗೋವುಗಳಿದ್ದಾವೆ ಒಂದು 400 ಚಿಲ್ಲರೆ ಉಂಟು ಸರ್ ಅದರಲ್ಲಿ ಒಂದು ನಿಮಗೆ ಅದು ಒಂದು 20-25 ಹಸು ಸಿಗ್ತದೆ ಮತ್ತೆಲ್ಲ ಗುಡ್ಡಗಳೇ ಸಿಗುವುದಿಲ್ಲ ಹೌದಾ ಗುಡ್ಡ ಕೋಣ ಇಂಥವೇ ಜಾಸ್ತಿ ಮತ್ತೆ ಇಲ್ಲಿ ಉತ್ಪಾದನೆ ಏನೂ ಇಲ್ಲ ಸುಮಾರು ಎಷ್ಟು ಖರ್ಚಾಗ್ತದೆ ಒಂದು ತಿಂಗಳಿಗೆ ತಿಂಗಳಿಗೆ 7.5-8 ಲಕ್ಷ ಬೇಕು 8 ಲಕ್ಷ ರೂಪಾಯಿ ಏಳುವರೆಯಿಂದ 8 ಲಕ್ಷ ರೂಪಾಯಿ ಬೇಕು ಈ ಕರೆಂಟ್ ಬಿಲ್ಲು ಸ್ಯಾಲರಿ ಮೆಡಿಷನ್ನು ಮತ್ತೆ ಹುಲ್ಲು ಮತ್ತೆ ಹಿಂಡಿ ಇಷ್ಟು ಸೇರಿ ಒಂದು 7.5-8 ಲಕ್ಷ ರೂಪಾಯಿ ಬೇಕು ತಿಂಗಳಿಗೆ
ಇದಕ್ಕೆ ಮಠದವರೇ ವ್ಯವಸ್ಥೆ? ಮಠದವರೇ ವ್ಯವಸ್ಥೆ, ಹೌದು. ದಾನಿಗಳು ಯಾರು ಇದ್ದಾರೆ ಕೊಡೋರು? ಹಾ, ತಿಂಗಳಿಗೆ ಸ್ವಲ್ಪ ಸ್ವಲ್ಪ ಕೊಡುವವರು ಇದ್ದಾರೆ, ಒಂದು 5-10 ಅಂತಹ ಒಂದು 2 ಈ ತರ ಕೊಡುವವರು ಇದ್ದಾರೆ. ಅದು ಆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಬಟ್ ಕೊಟ್ಟವ್ರದ್ದು ಸಾಲದು. ಹಾ, ಕೊಟ್ಟರು ಸಾಲ. ಇನ್ನೂ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಕೊಟ್ರೆ ಸಹಕಾರ ಮಾಡಿದ್ರೆ ಒಳ್ಳೇದಾಗ್ತದೆ. ಇಲ್ಲ, ನಮ್ಮ ವೀಕ್ಷಕರು ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾರೆ ನೋಡಿ. ಅವರು ಆತ್ಮೀಯತೆ ನೋಡಿ, ಕಣ್ಣಿಲ್ಲ, ಕಣ್ಣಿಲ್ಲದೆ ಇರುವಂತ ಆಕಳು, ಅದರ ಪರಿಪಾಲಕ ಒಬ್ರು ಬಂದಿದ್ದಾರೆ ಅಂತೇಳಿ ಅವರನ್ನ ಪ್ರೀತಿಯಿಂದ ಅದು ಯಾವ ರೀತಿ ವರ್ತನೆ ಮಾಡ್ತದೆ ನೋಡಿ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ. ಓ, ಅಲ್ಲಿಂದ ಹೊರಗಡೆ ಬಂದ್ಲು? ಅಲ್ಲಿಂದ ಒಳಗಡೆ ನೋಡಿ ನೋಡಿ, ಅದು ಅಂದಾಜಿಂದ ನಡ್ಕೊಂಡು ಹೋಗ್ತದೆ ನೋಡಿ. ಎಲ್ಲಿ ನೀರು ಉಂಟು, ಎಲ್ಲಿ ಹುಲ್ಲು ಎಲ್ಲ ಗೊತ್ತಿದೆ ನೋಡಿ. ಅದು ಅಂದಾಜ್ ಮಾಡ್ಕೊಳ್ತದೆ, ಇಂಥ ಕಡೆನೆ ಇಂಥ ವಸ್ತು ಇದೆ ಅಂತ ಹುಡ್ಕೊಂಡು ಹೋಗುತ್ತೆ ನೋಡಿ. ಗೋಮಾತೆಯ ಇಂತಹ ಪವಿತ್ರವಾದ ಪ್ರೀತಿ ವಾತ್ಸಲ್ಯಕ್ಕೆ ಬೆಲೆ ಕಟ್ಟಲಾದೀತೆ. ಮೈದಾನ ಕಣೆಗೆ ಓಡಾಡ್ಕೊಂಡು ತಿರ್ಗಾಡ್ಕೊಂಡು ಇರ್ತದೆ. ಮತ್ತೆ ಬಾಯಾರಿಕೆ ಆಗಿದೆ, ನೀರುಂಟು ಕುಡಿಲಿಕ್ಕೆ ಇಲ್ಲಿ ಇಲ್ಲಿ, ಹೌದು. ಮತ್ತೆ ಬಿಸಿಲಾದ್ರೆ, ಮಳೆ ಬಂದ್ರೆ ಈ ಒಳಗಡೆ ಹೋಗಿ ಮಲಗ್ತದೆ ಇದ್ರೊಳಗಡೆ. ಶೆಡ್ ಕಣಲ್ಲಿ, ಹೌದು. ಆಲ್ರೆಡಿ 3-4 ಮಲಗಿದೆ ನೋಡಿ. ತಾಳಕ್ಕಾಗಿದ್ರೆ ಒಳಗಡೆ ಮಲಗ್ತವೆ, ಇಲ್ಲ ಹೊರಗಡೆ ತಿರ್ಗಾಡ್ಕೊಂಡು ಇದ್ ಬಿಡ್ತವೆ. ಆರೋಗ್ಯ ಸರಿ ಇಲ್ಲ ಅಂದ್ರೆ, ಅಲ್ಲಿ ದೊಡ್ಡ ದೊಡ್ಡ ಜಾತಿ ದನಗಳಿದ್ರೆ ಅದು ಎತ್ತ ತಗೊಂಡು ಹೋಗ್ಲಿಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಇದನ್ನ ಅಮೃತ್ ಮಾಲ್ ಅಂದ್ಬಿಟ್ಟು 3 ರೀತಿಯಲ್ಲಿ ಯೂಸ್ ಮಾಡ್ತಾರೆ. ಈ ನಮ್ಮಲ್ಲ, ಬೇರೆ ಗಟ್ಟದ ಸೈಡ್ ಅಲ್ಲಿ ಯೂಸ್ ಮಾಡಿದ್ರೆ, ಒಂದು ಕರಿಲಿಕ್ಕೆ, ಇನ್ನೊಂದು ಉಳ್ಳಿಕ್ಕೆ, ಇನ್ನೊಂದು ಗಾಡಿ ಕಟ್ಟಲಿಕ್ಕೆ. ಪ್ರತಿದಿನ ಪ್ರತಿದಿನ, ಹೌದು. ಆ ಕಡೆ ಗೋಶಾಲೆ ಬಿಟ್ಟು ಸರಿಸುಮಾರು ಒಂದು 25 ಉಂಟು ಈ ಕಡೆಗೆ. ಅಲ್ಲೂ ಸಹ ದನ ಕರು, ಎಮ್ಮೆ, ಕೋಣ ಅದು ಸಹ ಉಂಟು ಆ ಕಡೆ. ಅಲ್ಲಿ ಹೋಗ್ಲಿಕ್ಕೆ ದಾರಿ ಇದೆ, ಅಲ್ಲಿ ಹೋಗ್ಲಿಕ್ಕೆ ದಾರಿ. ಇದು ಮೇಲ್ಗಡೆ ರಸ್ತೆನಾ? ಇದು ಮೇಲ್ ರಸ್ತೆ. ಇದು ವಿಶೇಷವಾದ ಒಂದು ಶೆಡ್, ಇದು ಮಳೆಗಾಲದಲ್ಲಿ ಬಂದು ನಿಂತ್ಕೊಳ್ತದೆ ಇಲ್ಲಿ. ಮಳೆ ಬಂದ್ರೆ ಆ ದನಕರುಗಳೆಲ್ಲ ಇದರೊಳಗೆ ಬಂದಿರ್ತದೆ. ಹೌದು, ಇಷ್ಟೆಲ್ಲ ದನಕರುಗಳು ಮಧ್ಯದಲ್ಲಿ ಗೋಶಾಲೆ ಅಂತ ಕಟ್ ಹಾಕೋದು, ಅದ್ರ ಆಚೆಗೂ ಬಯಲು, ಬಯಲಲ್ಲಿ ಬಿಡ್ತೀರಿ. ಈ ಕಡೆನು ಒಂದ್ ದೊಡ್ಡದಾದ ಬಯಲು, ಈ ಬಯಲಲ್ಲಿ ಬಿಡ್ತೀರಿ ಆಟ ಆಡ್ಕೊಂಡಿರ್ಲಿಕ್ಕೆ. ಅದನ್ನೆಲ್ಲ ಆ ಕಡೆ ಈ ಕಡೆ ಇದ್ದದನ್ನ ಹ್ಯಾಂಗ್ ಮೇಂಟೈನ್ ಮಾಡ್ತೀರಿ? ಈಗ ಒಂದು ಬೆಳಿಗ್ಗಿಂದ 4 ನಾವು ಬಂದು ನೋಡ್ಲೇಬೇಕಾಗ್ತದೆ. ಈಗ ಒಂದ್ ಇಲ್ಲಿ ನೀರಿದೆಯಾ ಇಲ್ವಾ ಕುಡಿಲಿಕ್ಕೆ, ಅದಕ್ಕೆ ಅದ್ ಬಂದು ನೋಡ್ತೀವಿ. ಹುಲ್ಲಾಗ್ಬಿಟ್ಟು ನೀರ್ ನೋಡ್ಬಿಟ್ಟು ಕುಡಿಲಿಕ್ಕೆ, ನೀರಿಲ್ಲ ಅಂದ್ರೆ ಪಂಪ್ಸೆಟ್ ಆನ್ ಮಾಡಿ ನೀರ್ ವ್ಯವಸ್ಥೆ ಮಾಡ್ತೀವಿ. ಮಧ್ಯಾಹ್ನ ವಾಪಸ್ ಬರ್ತೀವಿ 2 ಹಂಗೆ. ಇಲ್ಲಿ ಹುಲ್ಲು ಕಟ್ ಮಾಡೋ ಬಂದಾಗ ಒಂದು ವಿಸಿಟ್ ನೋಡ್ತೀವಿ, ಅದನ್ನ ಯಾವ್ದಾದ್ರು ಗುದ್ದು ಕರ್ಕೊಂಡು ಏನಾದ್ರು ಇದು ಮಾಡ್ತದ ಅಂತ ಬಂದು ನೋಡ್ತೀವಿ, ನೀರು ಇದೆಯಾ ಇಲ್ವಾ ನೋಡ್ಬಿಟ್ಟು. ಮತ್ತೆ ಸಂಜೆ ವಾಪಸ್ ಮತ್ತೆ ವಾಪಸ್ ಬರ್ತೀವಿ, ಹುಲ್ಲು ಹಾಕೊಂಡು ವಾಪಸ್ ಬಂದು ನೋಡ್ತೀವಿ ಅದನ್ನ. ನಮ್ದು ಇದು ಸೋದೆ ಮಠಕ್ಕೆ ಸೇರುತ್ತೆ. ಮೂಲ ಸಿರ್ಸಿ, ಶ್ರೀ 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 ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿ ಅನುಗ್ರಹದಿಂದ ಇಷ್ಟು ಮಟ್ಟಿಗೆ ನಡೀತಾ ಉಂಟು. ಇನ್ನು ಮುಂದೇನು ಇದೇ ರೀತಿಯಲ್ಲಿ ಅವ್ರ ಕೃಪಾಕಟಾಕ್ಷದಿಂದ ಮುಂದೆ ಇನ್ನೂ ಚೆನ್ನಾಗಿ ನಡೀಬಹುದು, ನಡೀಲಿ ಅಂತ ನಾವು ಸಹ ಆಶಿಸ್ತೇವೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂತೇವೆ. ಹೌದೌದು, ಹೋರಿ ಬಂದು ಅಲ್ಲಿ ಇಲ್ಲಿ ಮೇನ್ಕೊಂಡು ಫಸ್ಟ್ ವಿಶ್ರಾಂತಿ ಮಾಡ್ಲಿಕ್ಕೆ ಇಲ್ಲಿ ಬರ್ತದೆ. ಇದೊಂದು ಶೆಡ್, ಕೋಣೆಗಳಿಗೆ ಕೊಚ್ಚಿ ಅಂದ್ರೆ ಇಷ್ಟ ನೋಡಿ. ನಾವು ಕೋಣ ಅಥವಾ ಎಮ್ಮೆ ತೋರಿಸಿದ ಮೇಲೆ ಕೆಸರು ಗುಂಡಿಯನ್ನ ಅಥವಾ ಕೆರೆಯನ್ನ ತೋರಿಸ್ಲೇಬೇಕು ನೋಡಿ. ಅವಕ್ಕೆ ಅನುಕೂಲವಾಗುವಂತ ಸರ್ವ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೋಡಿ ಇಲ್ಲಿ. ಹಾಗಾಗಿ ನಾನು ಅದನ್ನೇ ಆಲೋಚನೆ ಮಾಡ್ತಾ ಇದ್ದೆ, ಇಷ್ಟು ದೊಡ್ಡ ಬಯಲಲ್ಲಿ ಒಂದು ಸಣ್ಣ ಕೆರೆ ಮಾಡಿದಿದ್ರೆ ಅವಳು ಸ್ವಚ್ಛಂದವಾಗಿ ಆಟ ಆಡ್ಕೊಂಡಿರ್ತಿದ್ವಲ್ಲ. ಹುಲ್ಲಿನ ಸಂಗ್ರಹಕ್ಕೆ ಒಂದು ಉಗ್ರಾಣ. ಹಾಗೆಯೇ ಮಧ್ಯ ಮಧ್ಯದಲ್ಲಿ ಕೆಲವು ಕಡೆ ಸೋಲಾರ್ ವಿದ್ಯುತ್ ದೀಪದ ವ್ಯವಸ್ಥೆ. ಇದು ಇಲ್ಲಿಗೆ ಭಯಪಡುವಂಥದ್ದು ಏನೂ ಇಲ್ಲ. ರಾತ್ರಿ ಸಹ ಫುಲ್ಲು ಕಾಂಪೌಂಡ್ ಉಂಟು ಇಲ್ಲಿ. ರಾತ್ರಿ ಹೊತ್ತಿಗೆ ಯಾರು ಬಂದು ತಗೊಂಡು ಹೋಗ್ತಾರೆ, ಮತ್ತೇನು ಇಲ್ಲ, ಬೈಪಾಸ್ ಆಗ್ತದೆ ಅನ್ನೋ ಭಯ ನಮಗಿಲ್ಲ. ಸ್ವಾಮೀಜಿಯವರ ಅನುಗ್ರಹದಿಂದ ಮತ್ತೆ ಭಕ್ತಾದಿಗಳಿಂದ ಸಮೇತ ಇಲ್ಲಿ ಒಂದು ಅಂದಾಜು ಒಂದು 80 ಲಕ್ಷದವರೆಗೆ ಇನ್ವೆಸ್ಟ್ಮೆಂಟ್ ಮಾಡಿ ಈ ಕಾಂಪೌಂಡ್ಗಳನ್ನು ಹಾಕಿದ್ದೀವಿ. ಇದರಿಂದ ಒಳಗಿದ್ದವೆಲ್ಲ ಸುರಕ್ಷಿತವಾಗಿದ್ದಾವೆ.